ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನೇಚರ್ ರೆಸಿಪಿ ವ್ಲಾಗ್. ಹೇಗಿದ್ದೀರೆಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ತುಳಸಿ ಹಬ್ಬದ ದಿವಸ ಪೂಜೆ ಮಾಡೋಕ್ಕೆ ಆಗಲಿಲ್ಲ. ಸೊ ಯಾಕೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ನಾನು ಹೇಳ್ತೀನಿ. ಹಾಗೆ ನಾನು ಪೂಜೆ ಮಾಡ್ತಿರೋದು ಬಂದು ತುಳಸಿ ಹಬ್ಬನ. ಸೊ ಕಾರ್ತಿಕ ಹುಣ್ಣಿಮೆ ದಿವಸ ಅಂದರೆ ಶುಕ್ರವಾರ ನಾನು ತುಳಸಿ ಹಬ್ಬನ ಪೂಜೆ ಮಾಡಿದೆ. ಸೊ ಹಾಗಾಗಿ ಈ ಒಂದು ವ್ಲಾಗಲ್ಲಿ ನಾನು ತುಳಸಿ ಹಬ್ಬ ತಯಾರಿಯೆಲ್ಲ ಯಾವ ರೀತಿ ಮಾಡಿಕೊಂಡೆ, ಹಾಗೆ ಯಾಕೆ ಪೂಜೆ ಮಾಡೋಕ್ಕಾಗಲಿಲ್ಲ ತುಳಸಿ ಹಬ್ಬದ ದಿವಸ ಅಂತ ಎಲ್ಲನೂ ಸಹ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ತುಳಸಿ ಹಬ್ಬದ ತಯಾರಿ ಎಲ್ಲ ಯಾವ ರೀತಿ ಮಾಡಿಕೊಂಡೆ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಇಲ್ಲಿ ದೇವ್ರ ಮನೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು. ಸೊ ಟೈಮ್ ಬಂದು ಸಂಜೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ದೇವ್ರ ಮನೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ದೇವ್ರ ಮನೆಗೆಲ್ಲ ರೆಡಿ ಮಾಡೋದಾಯಿತು ಅಂದರೆ ತುಳಸಿ ಹಬ್ಬದ್ಕ ಅಂದರೆ ನಾನಿಲ್ಲಿ ತುಳಸಿ ಪಾಟ್ ಏನಿದೆ ಅದನ್ನು ತೊಗೊಂಬಂದು ದೇವ್ರ ಮನೆಗೆ ಇಟ್ಟು ನಾನು ತುಳಸಿ ಹಬ್ಬನ ಮಾಡಲ್ಲ. ಸೊ ನಾನು ವರ್ಷ ವರ್ಷವೂ ತುಳಸಿ ಕಟ್ಟೆ ಎಲ್ಲಿ ಇರುತ್ತೋ ಅಲ್ಲೇ ಸಹ ನಾನು ತುಳಸಿನ ಹಬ್ಬನ ಮಾಡ್ತೀನಿ. ಸೊ ಹಾಗಾಗಿ ನಾನು ಒಬ್ಬರೊಬ್ಬರು ಹಿಂಗೆ ದೇವ್ರ ಮನೆಗೆ ತಂದು ಇಟ್ಟು ಪೂಜೆ ಮಾಡ್ತಾರೆ ಅಥವಾ ಹಾಲಲ್ಲಿ ಕೂರಿಸಿ, ಈಗ ನಾವು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಸಹ ಮಾಡ್ತಾರೆ, ಸೀರೆ ಎಲ್ಲ ಉಡಿಸಿ ಮಾಡ್ತಾರೆ. ಸೊ ನಾನು ಆ ಥರ ಎಲ್ಲ ಏನೂ ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ನನಗೆ ಖುಷಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಸೊ ಫಸ್ಟು ದೇವ್ರ ಮನೆಗೆಲ್ಲನೂ ಸಹ ರೆಡಿ ಮಾಡ್ಕೊಂಬಂದೆ. ಸೊ ಸಿಂಪಲ್ ಪೂಜೆ, ದೇವ್ರ ಮನೆಗೆ ಒಂದೊಂದು ಹೂವು ಇಟ್ಬಿಟ್ಟು, ಸೊ ನಮ್ಮ ಮನೆಗೆ ನಮ್ಮ ಪಾಟಲ್ಲೇ ಬೆಳೆದಿರೋಂಥ ರೋಸ್ನ ಸಹ ಒಂದೊಂದು ಇಟ್ಬಿಟ್ಟು ದೇವ್ರ ಮನೆಗೆ ಅಲಂಕಾರನ ಮಾಡಿದೆ. ಸೊ ನೆಕ್ಸ್ಟ್ ಇಲ್ಲಿ ತುಳಸಿ ಕಟ್ಟೆಗೆ ಒಂದು ಹಾರ ಬೇಕಾಗಿತ್ತು. ಸೊ ಹಾಗಾಗಿ ಆ ಒಂದು ಹಾರನ ತಯಾರಿ ಮಾಡಿಕೊಂಡೆ. ನಂತರ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೆಲ್ಲಿಕಾಯಿ, ಅಂದರೆ ಈ ಬೆಟ್ಟದ ನೆಲ್ಲಿಕಾಯಿ ಇರುತ್ತಲ್ಲ, ಸೊ ಅದರಲ್ಲಿ 5 ದೀಪನ ಮಾಡ್ಕೊತಾ ಇದ್ದೀನಿ. ಒಂದು ತಟ್ಟೆಗೆ ಅಕ್ಕಿನ ಹಾಕ್ಕೊಂಡು, ನಂತರ ಬೆಟ್ಟದ ನೆಲ್ಲಿಕಾಯಿ ಏನಿರುತ್ತೆ ಸೊ ಅದನ್ನು ಮೇಲೆ ಒಂದು ಭಾಗ ಏನಿರುತ್ತೆ ಅದನ್ನು ತೆಗ್ದು, ಸೊ ಒಂದು ತುಪ್ಪದ ಬತ್ತಿ ಇಡೋ ಅಷ್ಟು ಜಾಗನ ಮಾಡಿಕೊಂಡು, ನಂತರ 5 ಒಂದು ತಟ್ಟೆಗೆ ಅಕ್ಕಿನ ಹಾಕ್ಕೊಂಡು, ನಂತರ 5 ಬೆಟ್ಟದ ನೆಲ್ಲಿಕಾಯಿನ ಇಟ್ಟು, ಸೊ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವದಲ್ಲಿ ಅಲಂಕರಿಸಿ ಒಂದು ಆರತಿನೂ ಸಹ ಎಲ್ಲರನ್ನೂ ರೆಡಿ ಮಾಡಿಕೊಂಡೆ. ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು, ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಾನು ತುಳಸಿ ಕಟ್ಟೆಗೆ ಸ್ವಲ್ಪ ನೀರು ಮಳೆ ಬರ್ತಾ ಇತ್ತು. ಸೊ ತುಳಸಿ ಕಟ್ಟೆನ ನಾನು ನಂದಿ ಬಾಗಿಲು ಕಡೆಗೆ ಆ ಕಡೆ ಇಟ್ಟಿದ್ದೆ. ಸೊ ಸ್ವಲ್ಪ ಅಲ್ಲೆಲ್ಲ ಮಳೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಸೂರ್ಯನ ಫೇಸ್ ಕಡೆಗೆ ಇಟ್ಟು ಸೊ ಪೂಜೆನ ಮಾಡ್ತಾ ಇದ್ದೀನಿ. ಸೊ ಮಳೆ ಬರ್ತಿದ್ದ ಕಾರಣ ಸೊ ಸೂರ್ಯನ ಫೇಸ್ ಕಡೆಗೆ ಇದ್ದು ನಾವು ಸೂರ್ಯನ ಕಡೆಗೆ ತಿರಿಕೊಂಡು ಪೂಜೆ ಮಾಡೋ ಥರ ಇಟ್ಟು ಸೊ ಪೂಜೆನ ಮಾಡಿದೆ. ಫಸ್ಟ್ ನಾನು ಇಲ್ಲಿ ತುಳಸಿ ಕಟ್ಟೆಗೆಲ್ಲನೂ ಸಹ, ಸೊ ಅದನ್ನು ಹಂಗೆ ಪೂಜೆ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು, ನಮ್ಮ ಮನೆಗೆ ಒಂದು ಪುಟ್ಟು ಪೈಂಟ್ ಇತ್ತು, ಸೊ ಅದರನ್ನು ಯೆಲ್ಲೋ ಕಲರ್ ಪೈಂಟ್ ಇತ್ತು, ಸೊ ಅದರಲ್ಲಿ ಪೈಂಟ್ನ ಮಾಡಿಕೊಂಡೆ. ಚೆನ್ನಾಗಿ ಕಾಣ್ತಿತ್ತು ತುಳಸಿ ಕಟ್ಟೆ, ಸೊ ಅದರಲ್ಲಿ ಪೈಂಟ್ನ ಮಾಡಿಕೊಂಡು, ನಂತರ ಒಂದು ಮನೆ ಮೇಲೆ ತುಳಸಿ ಕಟ್ಟೆನ ಇಟ್ಟು, ನಂತರ ಇಲ್ಲಿ ತುಳಸಿ ಕಟ್ಟೆ ಮುಂದೆ ರಂಗೋಲಿನ ಬಿಡ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ತುಳಸಿ ಹಬ್ಬನ ನಾನು ಯಾಕೆ ತುಳಸಿ ಹಬ್ಬದ ದಿವಸ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತೀನಿ. ಸೊ ನಾನು ಸ್ವಲ್ಪ ಮನೆ ಕ್ಲೀನ್ ಹಿಡ್ದಿದ್ದೆ, ಯಾಕೆ ಅಂದರೆ ನಾವು ಸತ್ಯನಾರಾಯಣ ಪೂಜೆನ ಮಾಡ್ತಾ ಇದ್ದೀವಿ, ಹಾಗಾಗಿ ಮನೆ ಕ್ಲೀನಿಂಗ್ನ ಹಿಡಿದ್ಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ತುಳಸಿ ಹಬ್ಬದ ದಿವಸ ತುಳಸಿ ಹಬ್ಬನ ಮಾಡೋಕ್ಕಾಗಲಿಲ್ಲ. ಸೊ ಹುಣ್ಣಿಮೆ ದಿವಸ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಐನವರು ಹೇಳಿದ್ರು, ಹಾಗಾಗಿ ನಾನು ಆವತ್ತಿನ ದಿವಸ ಪೂಜೆನ ಮಾಡಿದೆ. ಓಕೆ ಫ್ರೆಂಡ್ಸ್, ತುಳಸಿ ಕಟ್ಟೆ ಮುಂದೆ ರಂಗೋಲಿ ಎಲ್ಲ ಬಿಟ್ಟು, ನಂತರ ಅದಕ್ಕೆ ನಾವು ಬೆಟ್ಟದ ನೆಲ್ಲಿಕಾಯಿ ಕುಡಿ ಅಂತ ಏನು ಹೇಳ್ತೀವಿ ಅದ್ರ ಕೊಂಬೆ, ಸೊ ಅದನ್ನು ಇಟ್ಬಿಟ್ಟು ಪಕ್ಕದಲ್ಲೇ ತುಳಸಿ ಕಟ್ಟೆ ಒಳಗಡೆ ಇಟ್ಟು, ಸೊ ನಾವು ಪೂಜೆ ಮಾಡೋಂಥದ್ದು. ನಂತರ ನಾನು ಅದನ್ನು ಇಟ್ಬಿಟ್ಟು, ನಂತರ ನಾನು ಇಲ್ಲಿ ಅಶ್ನದ ದಾರ ಅಂದರೆ ಅಶ್ನದ ಕೊಂಬಲ್ಲಿ ತಾಳಿನ ಮಾಡಿಕೊಂಡಿದ್ದೆ. ಸೊ ತುಳಸಿಗೂ ಮತ್ತು ಏನು ಬೆಟ್ಟದ ನೆಲ್ಲಿಕಾಯಿ ಕುಡಿ ನಾವೇನು ಇಟ್ಟಿರ್ತೀವೋ ಅದಕ್ಕೂ ಸೇರಿ ನಾನು ತಾಳಿನ ಕಟ್ಟಿ, ನಂತರ ಹೂವೊಂದು ಹಾರನ ಹಾಕಿ, ನಂತರ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನು ರೆಡಿ ಮಾಡಿಕೊಂಡೆ. ನಂತರ ನಾನು ತುಳಸಿ ಕಟ್ಟೆ ಒಳಗಡೆ ಬಳೆ, ಬ್ಲೌಸ್ ಪೀಸು ಈ ಥರ ಇಟ್ಬಿಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ತುಳಸಿ ಕಟ್ಟೆನ ರೆಡಿ ಮಾಡ್ಕೊಳೋದು. ನಂತರ ನಾನು ಗೆಜ್ಜೆ ವಸ್ತ್ರನ ಹಾಕ್ತೀನಿ ತುಳಸಿ ಕಟ್ಟೆಗೆ. ಇಷ್ಟೇ ಸಿಂಪಲ್ಲಾಗಿ ನಾನು ತುಳಸಿ ಹಬ್ಬನ ಮಾಡ್ಕೊಂಬಂದಿರೋದು. ಹಾಗೆ ನಾನು ಅದ್ರ ಮುಂದೆ ನಮಗೆ ಇಷ್ಟ ಆಗ ಹಣ್ಣು ಮತ್ತು ಬಾಳೆಹಣ್ಣು, ಸೊ ಎಲೆ ಅಡಿಕೆ ಮತ್ತು ದೀಪ ಹಚ್ಚೋದು, ಅದ್ರ ಮುಂದೆ ದೀಪ ಹಚ್ಚೋದು, ರಂಗೋಲಿ ಮೇಲೆ ದೀಪ ಇಟ್ಟು ಈ ಥರ.
ರೆಡಿನ ಮಾಡಿಕೊಂಡೆ. ನಂತರ ಪ್ರಸಾದಕ್ಕೆ ಬಂದು ಶಾವಿಗೆ ಪಾಯಸನ ಮಾಡಿದ್ದೀನಿ, ಹಾಲು ಖೀರ್ನ ಮಾಡಿದ್ವಿ. ನಂತರ ನಾನಿಲ್ಲಿ ಅಕ್ಷತೆ ಕಾಳನ್ನೂ ಸಹ ಮಾಡ್ಕೊಬೇಕಾಗುತ್ತೆ. ಹಾಗೆ ನಾವು ತುಳಸಿ ಹಬ್ಬ ಮಾಡಿ ಹಾಗೆ ಬಿಡಬಾರ್ದು. ಸೊ ಒಂದು 5 ಜನಕ್ಕೆ ಮುತ್ತೈದೆಯರಿಗೆ ಸೊ ಅರಶಿನ ಕುಂಕುಮನ ಸಹ ಕೊಡಬೇಕು ಅಂದ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲನೂ ಸಹ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ಎಲ್ಲ ರೆಡಿ ಆದಮೇಲೆ ಸೊ ಪೂಜೆನ ಮಾಡ್ತಾಯಿದ್ದೀನಿ. ಸೊ ತುಂಬಾ ಲೇಟ್ ಆಗೋಯಿತು ಪೂಜೆ ಮಾಡೋದು. ಆದರೂ ನಾನು ಹೈನವ್ರ ಹತ್ರ ಕೇಳಿದ್ದೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ. ಸೊ 5:30 ಇಂದ 9 ಗಂಟೆ ಒಳಗಡೆ ಚೆನ್ನಾಗಿದೆ ಅಂತ ಹೇಳಿದರು. ಕಾರ್ತಿಕ ಹುಣ್ಣಿಮೆ ದಿವಸ ನಾನು ಪೂಜೆ ಮಾಡಿದ್ದು ತುಳಸಿ ಹಬ್ಬನ. ಸೊ ತುಂಬಾ ಸುಸೂತ್ರವಾಗಿ ಚೆನ್ನಾಗಾಯಿತು ತುಳಸಿ ಹಬ್ಬ. ಸೊ ಫಸ್ಟು ಊದುಬತ್ತಿ ಹಚ್ಚಿ, ನಂತರ ಬಾಳೆಹಣ್ಣು ಕಾಯೆಲ್ಲ ಮುರಿದ್ಬಿಟ್ಟು, ನಂತರ ನಾವು ಏನು ಮಂಗಳಾರತಿನ ಮಾಡಿ, ನಂತರ ಧೂಪನ ಹಚ್ಚಿ, ಆಮೇಲೆ ನಾವು ಬೆಟ್ಟದ ನೆಲ್ಲಿಕಾಯಲ್ಲಿ ಏನು ಆರತಿನ ಮಾಡ್ಕೊಂಡಿರ್ತೀವಿ, ಸೊ ಅದರಲ್ಲಿ ಆರತಿನ ಬೆಳಗ್ತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ನಾನು ತುಳಸಿ ಹಬ್ಬನ ಮಾಡ್ಕೊಂಬಂದಿರೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಬಂದಿದ್ದೀನಿ. ಸೊ ಒಬ್ಬೊಬ್ಬರು ಸೀರೆ ಎಲ್ಲ ಆಗಿ ಉಡಿಸ್ತಾರೆ. ಸೊ ನಮ್ಮಮ್ಮ ಹಾಗೆ ಮಾಡ್ತಿದ್ರು, ಸೀರೆ ಎಲ್ಲ ಉಡಿಸಿ ಮಾಡೋರು. ಸೊ ಅವರು ಇವಾಗ ಈ ಥರ ಸಿಂಪಲ್ಲಾಗಿ ಮಾಡೋದು ಕಲ್ತ್ಕೊಂಬಿಟ್ಟಿದ್ದಾರೆ. ತುಂಬಾ ರಿಸ್ಕ್ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿರ್ತೀವಿ, ಹಿಂದಿನ ತುಳಸಿ ಹಬ್ಬಕ್ಕೆ ಅದೇ ರೀತಿ ಎಲ್ಲನೂ ಮಾಡಬೇಕಾಗುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಮಾಡ್ತೀವೋ ಅದೇ ರೀತಿ ಸೇಮ್ ಹಾಗೆ ಮಾಡಬೇಕಾಗುತ್ತೆ. ಸೊ ಅದ್ರ ಬದಲು ಈ ಥರ ಸಿಂಪಲ್ಲಾಗಿ ಮಾಡಿದ್ರು ಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ಪೂಜೆನ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಅಂದ್ಕೊಂಡು ಸೊ ಸಿಂಪಲ್ಲಾಗಿ ನಾನು ಪೂಜೆ ಮಾಡುವಂಥದ್ದು. ಸೊ ದೇವ್ರ ಮನೆಗೂ ಸಹ ದೀಪ ಎಲ್ಲ ಹಚ್ಚಿ ದೇವ್ರ ಮನೆಗೂ ಸಹ ಪೂಜೆ ಎಲ್ಲ ಮಾಡಿದೆ. ಆ್ಯಂಡ್ ತುಳಸಿ ಹಬ್ಬನೂ ಸಹ ಚೆನ್ನಾಗಾಯಿತು. ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಒಂದು 7:30 7:00 ಆಗೋಯಿತು ಪೂಜೆ ಮಾಡೋಷ್ಟರಲ್ಲಿ. ಸೊ ಇನ್ನು ಇಲ್ಲಿ ಬಂದು ನೋಡ್ತಾ ಇರ್ಬೋದು, ನಾನು ಹಾಲು ಖೀರ್ನ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬಂದಿತ್ತು. ಹಾಲು ಖೀರ್ನ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ತುಂಬಾ ಸಖತ್ತಾಗಿ ಬಂದಿತ್ತು ಹಾಲು ಖೀರ್ ಮಾತ್ರ. ಹಾಗೆ ನಾವು ಯಾವ ಟೆಕ್ಸ್ಚರಲ್ಲಿ ಮಾಡಿರ್ತೀವೋ ಅದೇ ಟೆಕ್ಸ್ಚರಲ್ಲಿರುತ್ತೆ. ಸೊ ಯಾವುದೇ ಗಟ್ಟಿ ಆಗೋದು ಈ ಥರ ಆಗೋಲ್ಲ. ಸೊ ನಾನು ಶಾರ್ಟ್ಸಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಹಾಗೆ ರಸಮ್ಗೆ ಅಂದ್ಬಿಟ್ಟು ಟೊಮೆಟೊ ಬೇಯ್ಸೋಕೆ ಇಟ್ಟಿದ್ದೀವಿ. ಈ ಥರ ಇತ್ತು ತುಳಸಿ ಹಬ್ಬದ ಪೂಜೆ ನಮ್ಮ ಮನೆಗೆ. ಸೊ ಆ್ಯಂಡ್ ಮತ್ತು ಅರಶಿನ ಕುಂಕುಮನ ಕೊಟ್ಟು ತುಳಸಿ ಹಬ್ಬನ ಪೂರ್ತಿ ಮಾಡಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್. ಇನ್ನೂರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.